ಸರಿಗ ನಮಸ್ತೆ ಡಿ ಬಸ್ ಅವರು ಅಲ್ಲಿ 4 ತಿಂಗಳಾಯ್ತು ಒಳಗಡೆ ಹೋಗಿ ಸೊ ಏನ್ ಅನ್ನಿಸ್ತಾ ಇದೆ ಯಾವಾಗ ಬರಬಹುದು ಏನ್ ಕತೆ ಫಸ್ಟ್ಲಿ ನಾನು ಸುದೀಪ್ ಅವರ ಫ್ಯಾನ್ ಕಿಚ್ಚ ಸುದೀಪ್ ದರ್ಶನ್ ಅವರು ಅಂದ್ರೆ ಅವರು ಕನ್ನಡದಲ್ಲಿ ಬೇಜಾನ್ ಫಿಲಂ ಮಾಡೋರೆ ಅಂದ್ರೆ ಸುದೀಪ್ ಬೇರೆ ಅಲ್ಲ ದರ್ಶನ್ ಬೇರೆ ಅಲ್ಲ ಒಂದೇ ಅನ್ನ ತರನೇ ನಾವು ನೋಡ್ತಾ ಇರೋದು ಅವರ ಫ್ಯಾನ್ ಆಗಲಿ ಇವ್ರ ಫ್ಯಾನ್ ಆಗಲಿ ಇಬ್ರು ಒಂದೇ ಅವ್ರು ಬೇರೆ ಇವ್ರು ಬೇರೆ ಅಂತ ನಾವೇನು ಇದು ಮಾಡಲ್ಲ ಇಬ್ರು ಈಕ್ವಲ್ ಒಂದೇ ತರನೇ ಈಗ ಎರಡು ಆನೆಗೆ ಬೇರೆ ಯಾವ ಪ್ರಾಣಿ ಸಾಟಿ ಇರಲ್ಲ ಎರಡು ಸಿಂಹಕ್ಕೂ ಬೇರೆ ಯಾವ ಪ್ರಾಣಿ ಸಾಟಿ ಇರಲ್ಲ ಆನೆ ತುಕ ಆನೆಗೆ ಸಿಂಹ ತುಕ ಸಿಂಹ ಹಂಗೆ ಅಂದರೆ ತಪ್ಪಂದರೆ ಯಾರು ತಪ್ಪು ಮಾಡದೆ ಇರೋರು ಯಾರೂ ಇಲ್ಲ ನಾವು ಮಾಡ್ತೀವಿ ಅವರು ಮಾಡ್ತಾರೆ ಸೆಲೆಬ್ರಿಟೀಸ್ ಆಗಿದ ತಕ್ಷಣ ತಪ್ಪು ಮಾಡಬಾರ್ದು ಅಂತ ಬೇರೆ ಏನು ರೂಲ್ಸ್ ಇಲ್ಲ ಮಾಡ್ತಾರೆ ಆಗೈತೆ ಶಿಕ್ಷೆನೂ ಆಗೈತೆ ಅದನ್ನು ಜಾಸ್ತಿ ಮಾಡದೆ ಶಿಕ್ಷೆ ಆಗಿರೋದಕ್ಕೆ ಸಾಕು ಅಂತ ಅಂದರೆ ಇವಾಗ ಓಕೆ ಅಂತ ಅನ್ಸುತ್ತೆ ಅವ್ರ ಆಚೆ ಬಂದರೆ ಇನ್ನೂ ತುಂಬ ಒಳ್ಳೇದಾಗುತ್ತೆ ಓಕೆ ಸರ್ ನೀವೇನು ಹೇಳ್ತೀರಾ ಸರ್ ಅದೇ ನಾವು ಹೇಳೋದಂದರೆ ನಾವು ಚಿಕ್ಕ ವಯಸ್ಸಿಂದನೂ ಡಿ ಬಾಸ್ ಫ್ಯಾನು ನಮ್ಗೆ ಯಾವುದೇ ಇದು ಕಾಂಟ್ರವರ್ಸಿ ಮಾಡ್ತಾರೆ ಸುದೀಪ್ ಫ್ಯಾನು ಡಿ ಬಾಸ್ ಫ್ಯಾನ್ ಆ ಥರ ಅದೇನೇ ನಾವು ಎಕ್ಸಾಂಪಲ್ ಕೊಡಬೇಕಂದ್ರೆ ಮೊನ್ನೆ ಸುದೀಪ್ ಅವ್ರ ತಾಯಿನೂ ತೀರ್ಕೊಂಡ್ರು ಅವಾಗ ಯಾರೂ ಖುಷಿ ಪಡಲಿಲ್ವಲ್ಲ ಎಲ್ಲರೂ ನಾವು ದುಃಖ ಪಟ್ವಿ ನಾವು ಇನ್ಸ್ಟಾಗ್ರಾಮ್ ಸ್ಟೋರಿಲೆಲ್ಲ ಹಾಕೊಂಡ್ವಿ ಅದೇನೆ ನಾವು ಹೇಳ್ತೀವಲ್ಲ ಇಬ್ಬರು ಇರ್ತಾರೆ ಆ ಥರ ಮಾಡೋರು ಅಂದರೆ ಎಲ್ಲರೂ ಅದೇ ಥರ ಮಾಡಲ್ಲ ಸೊ ನಮ್ಮ ಬಾಸು ಅದು ಒಳಗೋಗಿದ್ದಾರೆ ಅಂತ ನಮ್ಗೆ ಆ ನೋವಿರುತ್ತೆ ಬರ್ತಾರೆ ಬರ್ದಲ್ಲೇ ಏನೂ ಇರಲ್ಲ ಯಾರೂ ಮಾಡ್ತಿರ್ತಾರೆ ತಪ್ಪೇನೂ ಮಾಡಿಲ್ಲ ಅವರು ಸರಿನಾ ಇನ್ನೂ ಕೋರ್ಟೇ ಡಿಸೈಡ್ ಮಾಡಿಲ್ಲ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ ಅವ್ರು ಹಂಗೆ ಮಾಡೋರೆ ಹಿಂಗೆ ಮಾಡೋರೆ ಕೋರ್ಟ್ ಏನಾರು ಹೇಳಿದಾರ ಅವರೇ ಸಾಯಿಸಿದ್ದಾರೆ ಅಂತ ಏನಾರು ಹೇಳಿದಾರ ಅವ್ರೇನಾರು ಆದೇಶ ಕೊಟ್ಟು ನಿಮ್ಗೆ ಅಲ್ಲಿ ಶಿಕ್ಷೆ ಆಗ್ಬಿಟ್ಟಿದೆ ಅವ್ರಿನ್ನ ಆರೋಪಿ ಅಷ್ಟೇ ಅಪರಾಧಿಯಿಂದ ಆಗಿಲ್ಲ ಸೊ ಬರ್ತಾರೆ ಏನು ಅದೇನು ಪ್ರೊಸೀಜರ್ ಇದೆ ಅದನ್ನು ಇವರು ಫಾಲೋ ಮಾಡ್ತಾ ಇದ್ದಾರೆ ಅಪೋಸಿಟ್ ಲಾಯರು ಮಾಡ್ತಾ ಇದ್ದಾರೆ ಸೊ ಬರ್ತಾರೆ ನಾವು ಅದಕ್ಕವರೆಗೂ ವೆಯ್ಟ್ ಮಾಡೋಣ ಏನು ಮಾಡೋಕ್ಕಾಗಲ್ಲ ಓಕೆ ಈಗ ಜಗದೀಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಯಾರು ಲಾಯರ್ ಜಗದೀಶ್ ಅವರು ಏನಂತ ಅಂದರೆ ಅಂದರೆ ನನಗೆ ಯಾರೂ ಬಂದು ಹೇಳಿಲ್ಲ ವಿಜಯಲಕ್ಷ್ಮಿ ಆಗಲಿ ಅಥವಾ ಲೈಕ್ ಯಾರು ಬಂದು ಹೇಳಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಅವರು ಹೇಳಿಲ್ಲ ಸರ್ ಅದು ಅದೇನು ಬಂದರೆ ಅವ್ರ ವೈಯಕ್ತಿಕ ಸರ್ ವಿಜಯ ವಿಜಯಕ್ಕ ನನಗೆ ಹೇಳಿದ್ರೆ ಅಂದರೆ ಜಗದೀಶ್ ಅವ್ರಿಗೆ ಹೇಳಿದ್ರೆ ಲೈಕ್ ನಾನು ಅದನ್ನು ಕೇಸ್ ಗೆಲ್ಲಿಸ್ತೀನಿ ಒಬ್ರು ಇವಾಗ ನಾವು ಒಬ್ರು ಕೊಟ್ಬಿಟ್ಟಿದ್ದೀವಿ ಅಂದಮೇಲೆ ಅವ್ರ ಹತ್ರ ಕಿತ್ಕೊಂಡು ಬೇರೆಯವ್ರಿಗೆ ಕೊಡೋದು ಯಾವ ಥರ ಇರುತ್ತೆ ಹೇಳಿ ಇವಾಗ ನಾವು ಒಬ್ಬರು ಈಗ ಮದುವೆ ಏನಾರು ಕಾಂಟ್ರಾಕ್ಟ್ ಥರನೇ ಇರಲಿ ಸರ್ ನಾವು ಆಲೆ ಅದನ್ನು ಕೊಟ್ಟು ಅವ್ರು ನಡೆಸ್ತಾ ಇದ್ದಾರೆ ಅವ್ರ ಹತ್ರ ಕಿತ್ಕೊಂಡು ಇವ್ರಿಗೆ ಕೊಡೋದು ಏನಂತ ಇದೆ ಸೊ ಇವಾಗ ಅವ್ರ ಮೇಲೆ ನಮ್ಗೆ ನಂಬಿಕೆ ಇದೆ ಅಂದಮೇಲೆ ಸೊ ಅವರೇ ಮಾಡ್ತಾರೆ ಅವ್ರು ಎಂತೆಂಥ ಕೇಸ್ಗಳೆಲ್ಲ ಮಾಡಿದ್ದಾರೆ ಏನು ಇದೊಂದೇ ಕೇಸ ಅವ್ರ ಫಸ್ಟ್ ಕೇಸಾ ಇಲ್ಲ ಎಂತೆಂಥ ದೊಡ್ಡ ಕೇಸ್ಗಳೇ ಮಾಡಿದ್ದಾರೆ ಸೊ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ನಮ್ಮ ಬಾಸ್ ನಾಚೆ ಕರ್ಕೊಂಬಂತಾರೆ ಬಂದೇ ಬರ್ತಾರೆ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಇವತ್ತು ಎರಡೂವರೆಗೆ ಇದೇ ಕೋರ್ಟು ನೋಡೋಣ ಏನಾಗುತ್ತೆ ಏನು ಹೇಳ್ತಾರೋ ಕೋರ್ಟು ಅದಕ್ಕೆ ನಾವು ತಲೆ ಬಾಗಬೇಕು ಎಂಥವ್ರಾದರೂ ತಲೆ ಬಾಗಬೇಕು ಸೊ ವೆಯ್ಟ್ ಮಾಡೋಣ ಬರ್ತಾರೆ ಯಾವತ್ತಿದ್ರು ಆಚೆ ಬರಲೇಬೇಕು ಏನು ಒಳಗಡೆನೇ ಇರಲ್ವಲ್ಲ ಸೊ ಬಂದೇ ಬರ್ತಾರೆ ಓಕೆ ಈಗ ಅಂದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾವು ಒಂದು ವೈರಲ್ ಆಗ್ತಾ ಇರತಕ್ಕಂಥ ಸುದ್ದಿಗಳಂದರೆ ದರ್ಶನ್ ಅವ್ರಿನ್ನು ಹೊರಗಡೆಗೆ ಬರಲ್ಲ ದರ್ಶನ್ ಅವ್ರ ಫ್ಯಾನ್ಸ್ಗಳು ಕಮ್ಮಿ ಆಗಿದ್ದಾರೆ ಮತ್ತು ದರ್ಶನ್ ಅವ್ರಿಗಿನ್ ಮೊದಲಿದ್ದ ಕ್ರೇಜ್ ಇರಲ್ಲ ಅಂತಕ್ಕಂಥ ಕೆಲವು ಆರೋಪಗಳಿವೆ ಸರ್ ಅದಕ್ಕೆ ಎಕ್ಸಾಂಪಲ್ ನೀವೇ ನೋಡಿದ್ರಲ್ಲ ಮೊನ್ನೆ ಹಾಸ್ಪಿಟ್ಲು ಕರ್ಕೊಂಡೋದ್ರು ಅದು ರಾತ್ರಿ ಕರ್ಕೊಂಡೋದ್ರು ಯಾರಿಗೂ ಗೊತ್ತಿ ಪೊಲೀಸ್ ಅವರೇ ಹೇಳಿದ್ದಾರೆ ಏನಂತ ನಮ್ಗೆ ಆ ಕ್ರೌಡ್ ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂತಲೇ ರಾತ್ರಿ ಕರ್ಕೊಂಡೋಗಿದ್ದೀವಿ ಅಂತ ಸೊ ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ ರಾತ್ರಿ ಹೋದಾಗೆ ಅಷ್ಟು ಫ್ಯಾನ್ಸು ಇನ್ನು ಅವ್ರು ರಿಲೀಸ್ ಆಗಬೇಕಾದ್ರೆ ಯಾವ ಥರ ಇರುತ್ತೆ ಸೊ ಅದನ್ನು ಯಾರು ನಾನು ಹೇಳ್ಬೋದು ಸರ್ ಅವ್ರಿಗೆ ಅಷ್ಟು ಫ್ಯಾನ್ಸ್ ಇಲ್ಲ ಇವ್ರಿಗೆ ಅಷ್ಟು ಫ್ಯಾನ್ಸ್ ಇಲ್ಲ ಅದೆಲ್ಲ ಏನು ಯಾವಾಗ ಆದಾಗೆ ಗೊತ್ತಾಗೋದು ಇವಾಗ ಹೇಳ್ತಾರೆ ಎಲ್ಲರೂ ನಿಮ್ಮ ಕಾಸಿಗೆ ಫ್ಯಾನ್ ಇಲ್ಲ ಬಿಡು ಎಲ್ಲರೂ ಕಡಿಮೆ ಆಯ್ತವ್ರೆ ನಮ್ಗಿದೀವಾ ಸರ್ ನಮ್ಗೆ ಅಷ್ಟೇ ಸಾಕು ಬೇರೆಯವ್ರು ಇಲ್ವಾ ಬೇಡ ನಾವಿದ್ದೀವಲ್ವಾ ಸರ್ ಒಳಗಡೆ ಏನಿದ್ರು ನಮ್ದೇನಿದ್ರು ಆಟ ಒಳಗಡೆ ಬಾಯ್ಸ್ ಅಂದರೆ ಅವ್ರಿಗೋಸ್ಕರ ಬೆಲೆ ಅವ್ರ ಬೀಚೆ ಬಂದರೆ ನಾವೇನು ಮಾಡಬೇಕು ಅದು ಮಾಡ್ತೀವಿ ಹೌದು ಅಷ್ಟೇ ಅಷ್ಟೇ ನಾವೇನೇ ಹೇಳ್ತಾ ಇಲ್ಲ ಅವ್ರ ಫ್ಯಾನ್ ಇಲ್ವಾ ಬೇಡ ನಮ್ಗಿದೆ ಅಭಿಮಾನ ಸಪೋರ್ಟ್ ಎಲ್ಲರಿಗೂ ಮಾಡ್ತೀವಿ ಎಲ್ಲ ಫಿಲಮ್ಗೂ ಹೋಗಿ ಎಲ್ಲ ಫಿಲಮ್ ಹೋಗಿ ನೋಡ್ತೀವಿ ಆ ಥರ ಏನಿಲ್ಲ ಅಷ್ಟೇ ಅಂತೂ ಹೋಗಲ್ಲ ನಮ್ಮ ಬಾಸ್ ಮಾತ್ರ ಫಸ್ಟೇ ಹೋಗಿ ಎಲ್ಲ ಸೆಲೆಬ್ರೇಷನ್ ಏನು ಮಾಡ್ಬೇಕು ಮಾಡ್ಬಿಟ್ಟು ಬರ್ತೀವಿ ನಮ್ಮ ಬಾಸ್ ಅಂದ್ರೆ ಒಂದು ಸ್ವಲ್ಪ ಲವ್ ಜಾಸ್ತಿ ಇವಾಗ ಹೆಂಗೆ ಇವಾಗ ಎಲ್ಲ ತಂದ್ಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡ್ಕೊಂಡು ಎಲ್ಲ ಟಿಕೆಟು ಬುಕ್ ಮಾಡ್ಕೊಬೇಕು ಅಂತ ಇದ್ದೀವಿ ರಿಲೀಸ್ ಆಗ್ಲಿ ಒಳ್ಳೆ ದಿನ ಎರಡು ಸಿನಿಮಾ ರಿಲೀಸ್ ಆಗಿದೆ ಮಾತಾಡ್ಕೊಂಡಿದ್ದಾರೆ ಸಂಗೊಳ್ಳಿ ರಾಯಣ್ಣ ಮತ್ತೆ ಅವರು ಮಾತಾಡ್ಕೊಂಡಿದ್ದಾರೆ ಅದಕ್ಕೊಂದು ಡೇಟ್ ಕೊಡ್ತಾರೆ ಇದಕ್ಕೊಂದು ಡೇಟ್ ಕೊಡ್ತಾರೆ ಸೊ ಅವ್ರದೇ ಫಿಲಮ್ ಆಗಿರೋದ್ರಿಂದ ಏನು ಕ್ಲಾಶ್ ಆಗಬಿಡಲ್ಲ ಸೊ ಇವಾಗ ಎಕ್ಸಾಂಪಲ್ ಕೊಡ್ತೀನಿ ಸರ್ ಎಲ್ಲರಿಗೂ ತಂದೆ ತಾಯಿ ಇರ್ತಾರೆ ಎಲ್ಲರಿಗೂ ಅವ್ರ ಮೇಲೆ ಪ್ರೀತಿ ಇರುತ್ತೆ ನಮ್ಮ ತಂದೆ ತಾಯಿ ಮೇಲೆ ನಮ್ಗೆ ಜಾಸ್ತಿ ಪ್ರೀತಿ ಇರುತ್ತೆ ಅಷ್ಟೇ ಅದೇ ಥರ ಎಲ್ಲರೂ ಫ್ಯಾನ್ಸ್ಗಳಿದ್ದಾರೆ ನಮ್ಮ ಬಾಸ್ ಮೇಲೆ ನಮ್ಗೆ ಜಾಸ್ತಿ ಪ್ರೀತಿ ಇದೆ ಅಷ್ಟೇ ನಾವು ಬೇರೆಯವ್ರನ್ನ ಯಾರನ್ನೂ ಕಡೆಗಣಿಸ್ತಾ ಇಲ್ಲ ನಮ್ಮ ಬಾಸ್ ಮೇಲೆ ನಮ್ಗೆ ಪ್ರೀತಿ ಜಾಸ್ತಿ ಅಷ್ಟೇ ಸರ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನೀನೇನು ಹೇಳ್ತೀಯಪ್ಪ ನಮ್ಮದು ಅದೇ ಸರ್ ನಮ್ಮದು ಎಲ್ಲ ನಾವೆಲ್ಲ ದರ್ಶನ್ ಫ್ಯಾನು ಹುಟ್ಟಿದ್ದವಿಂದನೋ ಬೆಳೆದಿದ್ದು ಅವ್ರು ನೋಡ್ಕೊಂಡೆ ಬೆಳೆದಿದ್ದು ಏನಿಲ್ಲ ಅವ್ರು ಹೆಂಗೆ ಹೆಂಗೆ ನಡೀತಾವ್ರೆ ಅದ್ರ ಮೇಲೆ ನಾವು ಇದು ಮಾಡಬೇಕು ಅವರಿಂದ ಇಷ್ಟು ಜನ ಊಟ ಮಾಡ್ತವ್ರೆ ಅದು
ಅವ್ರಿಗೋಸ್ಕರ ಅವರು ಈಚೆ ಬಂದರೆ ಎಷ್ಟು ಫ್ಯಾಮಿಲಿ ಊಟ ತಿನ್ನುತ್ತೆ ಅಂತ ಅದೊಂದು ನೋಡಬೇಕು ಅವರು ಫೋಟೋ, ಅದರಿಂದ ತೀರ್ಮಾನ ಕೊಡಲೇಬೇಕು ಸರ್ ಅವರು.